ಅನುಪಸ್ಥಿತಿಯಲ್ಲಿ ಅವರನ್ನು ಕೂಡ ನಾನು ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ
ಪುಸ್ತಕದ ಗೌರವ. ಇದೇ ರೀತಿ ಶ್ರೀ ಗೌರವ ಗುಪ್ತಾ, ಭಾರತೀಯ ಆಡಳಿತ ಸೇವೆ ಅಪರ ಮುಖ್ಯ ಕಾರ್ಯದರ್ಶಿಗಳು, ಇಂಧನ ಇಲಾಖೆ ಕರ್ನಾಟಕ ಸರ್ಕಾರ, ಶ್ರೀ ಪಂಕಜ್ ಕುಮಾರ್ ಪಾಂಡೆ, ಭಾರತೀಯ ಆಡಳಿತ ಸೇವೆ ವ್ಯವಸ್ಥಾಪಕ ನಿರ್ದೇಶಕರು ಕವಿ ಪ್ರಾಣಿನಿ ಹಾಗೂ ಅಧ್ಯಕ್ಷರು ಮೆಸ್ಕಾಂ ಅವರನ್ನು ಕೂಡ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಬಯಸುತ್ತೇನೆ. ನೂತನ ಉಪವಿಭಾಗದ ಮತ್ತು ಶಾಖೆಯ ರಚನೆಗೆ ಅಗತ್ಯವಾದಂಥ ಎಲ್ಲ ಆಡಳಿತಾತ್ಮಕ ಅನುಮೋದನೆ ನೀಡಿ ಮೂಲಸೌಕರ್ಯಗಳನ್ನು ಒದಗಿಸುವಲ್ಲಿ ಮಾರ್ಗದರ್ಶನವನ್ನು ನೀಡಿದಂತಹ ನಮ್ಮ ನೆಚ್ಚಿನ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಂತಹ ಶ್ರೀಮತಿ ಡಿ ಪದ್ಮಾವತಿ ಮೇಡಮ್ ರವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಮೆಸ್ಕಾಂನ ಮಾನ್ಯ ತಾಂತ್ರಿಕ ನಿರ್ದೇಶಕರ ಶ್ರೀ ಕೋರುತ್ತೇನೆ. ಸಹಾಯಕ ಇಂಜಿನಿಯರ್ ರಾಜೇಶ್ ಶೆಟ್ಟಿ ಅವರಿಂದ ಗೌರವ. ಮೆಸ್ಕಾಂನ ಮುಖ್ಯ ಆರ್ಥಿಕ ಅಧಿಕಾರಿ ಶ್ರೀ ಜಗದೀಶ್ ಬಿ ಅವರಿಗೆ ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ. ಸಹಾಯಕ ಲೆಕ್ಕಾಧಿಕಾರಿ ಉಳ್ಳಾಲ ಶ್ರೀ ಮೆಲ್ವಿನ್ ಡಿಸೋಜಾ ಇವರು ಅತಿಥಿಗಳನ್ನು ಗೌರವಿಸುತ್ತಾರೆ. ಮೆಸ್ಕಾಂ ಮಂಗಳೂರು ವಲಯದ ಮುಖ್ಯ ಇಂಜಿನಿಯರ್ ಅಂದರೆ ಶ್ರೀಮತಿ ಪುಷ್ಪಾ ಮೇಡಮ್ ಅವರು ಕೂಡ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಮತಿ ನೀನಾ ಶೆಟ್ಟಿ ಸಹಾಯಕ ಇಂಜಿನಿಯರ್ ತಾಂತ್ರಿಕ ವಿಭಾಗ ಇವರು ಅತಿಥಿಗಳನ್ನು ಗೌರವಿಸುತ್ತಾರೆ. ಮಂಗಳೂರು ವಿಭಾಗದ ಮೆಸ್ಕಾಂ ಕಾರ್ಯನಿರ್ವಾಹಕ ಇಂಜಿನಿಯರ್ ಲೋಹಿತ್ ಬಿ ಎಸ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಅಂತಹ ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳು, ನಾಗರಿಕ ಬಂಧುಗಳಿಗೆ, ಮೆಸ್ಕಾಂನ ಎಲ್ಲ ಅಧಿಕಾರಿ ನೌಕರರಿಗೆ, ವಿದ್ಯುತ್ ಗುತ್ತಿಗೆದಾರರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಸಮಾರಂಭದಲ್ಲಿ ಉಪಸ್ಥಿತಿರುವಂತಹ ಮಾಧ್ಯಮದ ಸ್ನೇಹಿತರಿಗೆ ತಮ್ಮ ಸಹಕಾರ ಕೋರುತ್ತಾ ಪ್ರೀತಿಯ ಸ್ವಾಗತವನ್ನು ಕೋರುತ್ತೇನೆ. ಎಲ್ಲರನ್ನೂ ಸ್ವಾಗತಿಸಿಕೊಂಡ ಶ್ರೀಯುತ ಕೃಷ್ಣರಾಜಕ್ಕೆ ಕನ್ನಡ ಜಿಲ್ಲಾ ಪಂಚಾಯತಿನ ಮಾಜಿ ಉಪಾಧ್ಯಕ್ಷೆ, ಕೆಪಿಸಿಸಿ ಸದಸ್ಯೆಯಾಗಿರುವ ಶ್ರೀಮತಿ ಮಮತಾ ಗಟ್ಟಿಯವರು ಉಪಸ್ಥಿತರಿದ್ದಾರೆ. ಹಾಗೆ ಧಾರ್ಮಿಕ ದತ್ತಿ ಇಲಾಖೆಯ ಸದಸ್ಯೆ, ಮೆಸ್ಕಾಂನ ಮಾಜಿ ನಿರ್ದೇಶಕಿಯಾಗಿರುವ ಶ್ರೀಮತಿ ಮಲ್ಲಿಕಾ ಪಕ್ಕಳ ಅವರು ಉಪಸ್ಥಿತರಿದ್ದಾರೆ. ಬ್ಲಾಕ್ ಅಧ್ಯಕ್ಷರಾಗಿರುವ ಸದಾಶಿವ ಉಳ್ಳಾಲ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಶ್ರೀ ಪದ್ಮರಾಜ್ ಕೆಪಿಸಿಸಿ ಜನರಲ್ ಸೆಕ್ರೆಟರಿ ಹಾಗೂ ನ್ಯಾಯವಾದಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರೆಲ್ಲರನ್ನ ಸಭೆಯ ವತಿಯಿಂದ ಅವರ ಉಪಸ್ಥಿತಿಯನ್ನು ಗುರುತಿಸಿ ಗೌರವಿಸುತ್ತೇವೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ, ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳ ಕೊಟ್ಟು ಹೇಗೆ ಗೆಲುವಾಗುವುದೋ ಹಸಿರೆಲೆಯ ಹೊಂಗೆ ಮರ ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು ಎಂಬ ಕವಿನುಡಿಗೆ ಒಪ್ಪುವಂತೆ ದಿನದ 24 ಗಂಟೆಯೂ ಕೆಲಸ ಮಾಡುವ ಸಂಸ್ಥೆ ಮೆಸ್ಕಾಂ ಇಂದು ನೂತನ ಕೊಣಾಜೆ ಉಪವಿಭಾಗದ ಸ್ಥಾಪನೆಯೊಂದಿಗೆ ಮೆಸ್ಕಾಂನ ಸಾಮರ್ಥ್ಯ ಮತ್ತು ಹೊಣೆಗಾರಿಕೆ ಎರಡೂ ಹೆಚ್ಚಿವೆ. ಈ ಯೋಜನೆಯ ಆಶಯ ಮತ್ತು ಮಹತ್ತಿಕೆಗಳನ್ನು ಕಾಣಿಸುವ ಪ್ರಸ್ತಾವನೆಯ ಮಾತುಗಳನ್ನಾಡುವಂತೆ ಶ್ರೀಮತಿ ಡಿ ಪದ್ಮಾವತಿ ವ್ಯವಸ್ಥಾಪಕ ನಿರ್ದೇಶಕರು ಮೆಸ್ಕಾಂ ಇವರಲ್ಲಿ ಕೋರಿಕೆ. ವೇದಿಕೆಯಲ್ಲಿರುವ ಸನ್ಮಾನ್ಯ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರೇ ಹಾಗೂ ಅಧ್ಯಕ್ಷರಾದ ಸರೋಜಿನಿಯವರೇ, ಗ್ರಾಮ ಪಂಚಾಯಿತಿ ಹಾಗೂ ಇತರೆ ಮೆಸ್ಕಾಂ ಅಧಿಕಾರಿಗಳೇ ಹಾಗೂ ವೇದಿಕೆಯ ಕೆಳಗಿರುವ ಎಲ್ಲ ಉಳ್ಳಾಳದ ನನ್ನ ನೆಚ್ಚಿನ ಗ್ರಾಹಕರೇ ಹಾಗೂ ಬಂಧುಗಳೇ ಹಾಗೂ ನನ್ನ ಇತರೆ ನೌಕರರು ಮತ್ತು ಅಧಿಕಾರಿ ವರ್ಗದವರೇ, ಒಂದು ರಾಷ್ಟ್ರದ ಅಥವಾ ರಾಜ್ಯದ ಅಥವಾ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ವಿದ್ಯುಚ್ಛಕ್ತಿಯು ಮಹತ್ತರ ಪಾತ್ರವನ್ನು ವಹಿಸುತ್ತದೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಹಾಗೂ ವಿದ್ಯುಚ್ಛಕ್ತಿಯು ಒಂದು ದೇಶದ ಆರ್ಥಿಕ ಹಾಗೂ ಸಮಾಜದ ಜನರ ಜೀವನ ಮಟ್ಟವನ್ನು ಸುಧಾರಿಸುತ್ತದೆ ಎಂಬುದರಲ್ಲಿ ಎಳ್ಳಷ್ಟು ಸಂಶಯವಿಲ್ಲ. ಪ್ರತಿಯೊಂದು ದೈನಂದಿನ ಕೆಲಸಗಳಾದ ಅಡಿಗೆ ಮನೆಯಿಂದ ಹಿಡಿದು ಕಚೇರಿ ಕೋರ್ಟ್ವರೆಗೂ ವಿದ್ಯುಚ್ಛಕ್ತಿ ಅತ್ಯವಶ್ಯಕತೆ ಇದೆ. ವಿದ್ಯುಚ್ಛಕ್ತಿ ಇಲ್ಲವೆಂದರೆ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಅಸ್ತವ್ಯಸ್ತವಾಗುತ್ತವೆ. ವಿದ್ಯುಚ್ಛಕ್ತಿ ಎಲ್ಲ ಕ್ಷೇತ್ರಗಳಿಗೂ ಬೇಕೇ ಬೇಕು.
ಒಂದು ದೇಶದ ಅಭಿವೃದ್ಧಿಗೆ, ಅಭಿವೃದ್ಧಿಯಲ್ಲಿ ಕೈಗಾರಿಕೆ, ಕೃಷಿ, ವಿದ್ಯಾಲಯಗಳು, ಆಸ್ಪತ್ರೆಗಳು, ಏರ್ಪೋರ್ಟು, ರೈಲ್ವೆ, ಎಲ್ಲ ಕಡೆಯೂ ವಿದ್ಯುಚ್ಛಕ್ತಿಯು ಅತ್ಯವಶ್ಯಕವಾಗಿರುತ್ತದೆ. ಆದ್ದರಿಂದ ಬೆಳವಣಿಗೆಯ ದ್ಯೋತಕವಾಗಿ ಹಾಗೂ ಪ್ರಗತಿಯ ಸಂಕೇತವಾಗಿ ಇಂದಿನ ಕಾರ್ಯಕ್ರಮ ನೆರವೇರುತ್ತಿದೆ. ನಮ್ಮ ದೇಶದಲ್ಲಿ ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿ ಮೆಸ್ಕಾಂ ಕಂಪನಿಯು ಒಂದು ಅತ್ಯುತ್ತಮ ಕಂಪನಿ ಎಂದು ಆಗಿ ಹೊರಹೊಮ್ಮಿದೆ ಎಂದು ಹೇಳುವುದರಲ್ಲಿ ನನಗೆ ಹೆಮ್ಮೆ ಎನಿಸುತ್ತದೆ. ವಿದ್ಯುಚ್ಛಕ್ತಿ ಸರಬರಾಜು ವ್ಯವಸ್ಥೆಯಲ್ಲಿ ಹೊಸ ಯೋಜನೆಗಳನ್ನು ಹಾಗೂ ಅನುಷ್ಠಾನಗೊಳಿಸಲು ಗ್ರಾಹಕರಿಗೆ ಗ್ರಾಹಕರ ಸ್ನೇಹಿಯಾಗಿ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಘನ ಕರ್ನಾಟಕ ಸರ್ಕಾರವು ಇಂಧನ ಇಲಾಖೆಯ ಮಾರ್ಗದರ್ಶನದಂತೆ ಸುಧಾರಣೆಗಳನ್ನು ಮಾಡುತ್ತಾ ಮೆಸ್ಕಾಂ ಅವಿರತವಾಗಿ ಶ್ರಮಿಸುತ್ತಿದೆ. ಆಧುನಿಕ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ವಿದ್ಯುತ್ ಜಾಲಗಳನ್ನು ಸುಧಾರಿಸಿ ತಾಂತ್ರಿಕ ಹಾಗೂ ವಾಣಿಜ್ಯ ನಷ್ಟಗಳನ್ನು ಕಡಿಮೆಗೊಳಿಸುವ ಮೂಲಕ ಗ್ರಾಹಕರಿಗೆ ಅತ್ಯುತ್ತಮ ಗುಣಮಟ್ಟದ ವಿದ್ಯುತ್ ಪೂರೈಸಲು ಹಾಗೂ ಗ್ರಾಹಕ ಸ್ನೇಹಿ ಇಂಥ ಪ್ರಮುಖ ಉದ್ದೇಶಗಳನ್ನು ತಲುಪಿಸಲು ಜನಪ್ರತಿನಿಧಿಗಳ ಸಹಕಾರದೊಂದಿಗೆ ಮೆಸ್ಕಾಂ ನಿರಂತರವಾಗಿ ಶ್ರಮಿಸುತ್ತಿದೆ. ಇಂಥ ವಿದ್ಯುತ್ ಸುಧಾರಣೆಯ ಹಾಗೂ ಗ್ರಾಹಕ ಸ್ನೇಹಿ ಕಾರ್ಯಕ್ರಮಗಳಡಿಯಲ್ಲಿ ಇವತ್ತು ನಾವು ನೂತನ ಕೊಣಜೆ ಉಪವಿಭಾಗವನ್ನು ಪ್ರಾರಂಭಿಸುತ್ತಿದ್ದೇವೆ. ಮೊನ್ನೆ ಸಭಾಧ್ಯಕ್ಷರು ಈಗಾಗಲೇ ಅದನ್ನು ಉದ್ಘಾಟನೆ ಮಾಡಿರುತ್ತಾರೆ. ಈ ವಿಭಾಗವು 4 ಶಾಖೆಗಳನ್ನು ಹೊಂದಿರುತ್ತದೆ ಹಾಗೂ ತ್ವರಿತವಾಗಿ ವಿದ್ಯುತ್ ಅಡಚಣೆಯಾದಾಗ ತ್ವರಿತವಾಗಿ ಅದನ್ನು ವಿದ್ಯುತ್ ಅಡಚಣೆಯನ್ನು ಬಗೆಹರಿಸಲು 24/7 ಸೇವಾ ಕೇಂದ್ರವನ್ನು ಕೂಡ ಕಾರ್ಯನಿರ್ವಹಿಸುತ್ತದೆ. ಈ ಹೊಸ ಶಾಖೆ ಕೊಣಜೆ ಹೊಸ ಶಾಖೆಯಲ್ಲಿ ಕಿನ್ಯ ಶಾಖೆ, ಬೊಡಿಯಾರ್ ಶಾಖೆ ಹಾಗೂ ಮುಡಿಪು ಹಾಗೂ ಕೊಣಜೆ ಶಾಖೆ, ಈ 4 ಶಾಖೆಗಳು ಈ ಹೊಸ ಕೊಣಜೆ ಸಬ್ ಡಿವಿಷನ್ನಲ್ಲಿ ಕಾರ್ಯನಿರ್ವಹಿಸುತ್ತವೆ. ಪ್ರಸ್ತುತ ಉಳ್ಳಾಳು ತಾಲೂಕಿಗೆ 110/33/11 ಕೆವಿ ಕೊಣಜೆ ಉಪ ವಿದ್ಯುತ್ ಕೇಂದ್ರದಿಂದ ಹಾಗೂ ತೊಕ್ಕಟ್ಟು ಉಪ ವಿದ್ಯುತ್ ಕೇಂದ್ರದಿಂದ ವಿದ್ಯುತ್ ಸರಬರಾಜು ಆಗುತ್ತಿದ್ದು ಅಭಿವೃದ್ಧಿಗೊಳ್ಳುತ್ತಿರುವ ಹಾಗೂ ಬೆಳೆಯುತ್ತಿರುವ ಉಳ್ಳಾಳದ ಗ್ರಾಹಕರಿಗೆ ಸಂಖ್ಯೆಗನುಗುಣವಾಗಿ ಮೆಸ್ಕಾಂನಿಂದ ಹಲವು ಯೋಜನೆಗಳನ್ನು ಮುಂದಿನ ದಿನಗಳಲ್ಲಿ ಕೈಗೊಳ್ಳಲಾಗುತ್ತದೆ ಎಂದು ನಾನು ಈ ಸಮಯದಲ್ಲಿ ಹೇಳಬಯಸುತ್ತೇನೆ. ಮೊದಲನೆಯದಾಗಿ ಕೊಣಜೆ ವಿದ್ಯುತ್ ಉಪಕೇಂದ್ರದಲ್ಲಿ ತೊಂದರೆಯಾಗದ ಹಾಗೆ ಏನಾದರೂ ತೊಂದರೆ ಆದಾಗ ಪರ್ಯಾಯ ವ್ಯವಸ್ಥೆಯಿಂದ ವಿದ್ಯುತ್ ಸರಬರಾಜು ಮಾಡುವುದಕ್ಕಾಗಿ ಹೊಸದಾಗಿ ನಿರ್ಮಿತವಾದ ಜಪ್ಪು 110 ಕೆವಿ ಉಪ ವಿದ್ಯುತ್ ಕೇಂದ್ರದಿಂದ 33 ಕೆವಿ ಅಂಡರ್ಗ್ರೌಂಡ್ ಯುಜಿ ಕೇಬಲನ್ನು ಅಳವಡಿಸುವ ಯೋಜನೆಯು ನಿನ್ನೆ ತಾನೇ ನಿಗಮ ಕಚೇರಿಯಿಂದ ಅನುಮೋದನೆ ನೀಡಲಾಗಿರುತ್ತದೆ. ಅದೇ ರೀತಿ 33 ಕೆವಿ ತೊಕ್ಕೊಟ್ಟು ಕೇಂದ್ರದಲ್ಲಿ ಈಗಿರುವ 5 MA ಶಕ್ತಿ ಪರಿವರ್ತಕವು ಅಧಿಕ ಲೋಡ್ ಹೊಂದಿರುವುದರಿಂದ ಅದನ್ನು 10 MA ಶಕ್ತಿ ಪರಿವರ್ತಕವಾಗಿ ಉನ್ನತೀಕರಿಸಲು ಕೂಡ ಕ್ರಮ ಕೈಗೊಳ್ಳಲಾಗಿದೆ. ಇನ್ನು ಕೋಟೆಕಾರ್ 33 KV ಸ್ಟೇಷನ್, ಅದು ಕೂಡ ಕೆಲವೇ ತಿಂಗಳಲ್ಲಿ ಮುಗಿಯಲಿದ್ದು ಅದು ಕೂಡ ಸೇವೆಗೆ ಸಿದ್ಧವಾಗುತ್ತದೆ. ಅದೇ ರೀತಿ ಕೋಟೆಕಾರ್ ಸೆಕ್ಷನ್ ಶಾಖಾ ಕಚೇರಿ ಕಟ್ಟಡವನ್ನು ಕಟ್ಟಲಾಗುತ್ತಿದೆ, ಅದು ಕೂಡ ಕೆಲವೇ ದಿನಗಳಲ್ಲಿ ಕೂಡ ಸೇವೆ ಪ್ರಾರಂಭಿಸಲಿದೆ ಎಂದು ಹೇಳಬಯಸುತ್ತೇನೆ. ಹಾಗೂ ಹಾಲಿ ಇರುವ 110 KV ಕೊಣಜೆ ಉಪ ವಿದ್ಯುತ್ ಕೇಂದ್ರದಲ್ಲಿ ಹೆಚ್ಚುವರಿಯಾಗಿ 20 MA ಶಕ್ತಿ ಪರಿವರ್ತಕವನ್ನು ಅಳವಡಿಸಲು ಅನುಮೋದನೆ 2.5 ಎಕರೆ ಜಮೀನನ್ನು ಕೂಡ ಜಿಲ್ಲಾಡಳಿತದಿಂದ ದೊರಕಿರುತ್ತದೆ ಎಂದು ನಿನ್ನೆ ನನಗೆ ತಿಳಿದು ಬಂದಿದೆ. ಹಾಗೆ ಈ ಕೊಣಜೆ ಈಗೇನು ನಾವು ಇಲ್ಲಿ ಉದ್ಘಾಟನೆಗೊಂಡಿದೆ, ಇದನ್ನು ಕೂಡ ನಾವು ಹೊಸ ಸಬ್ ಡಿವಿಷನ್ ಕಟ್ಟಲು ಕೊಣಜೆ ಹತ್ತಿರದೇ ಕೂಡ ನಮಗೂ ಅಲ್ಲಿ ಲ್ಯಾಂಡ್ ನೀಡುವುದಾಗಿ ಜಿಲ್ಲಾಡಳಿತವು ನಿನ್ನೆ ಭರವಸೆ ನೀಡಿರುತ್ತದೆ. ಇದರಿಂದ ನಿರಂತರವಾಗಿ ಅಡಚಣೆ ರಹಿತ ವಿದ್ಯುತ್ತನ್ನು ಉಳ್ಳಾಳ ಕ್ಷೇತ್ರಕ್ಕೆ ದೊರೆಯುತ್ತದೆ ಎಂದು ಈ ಸಮಯದಲ್ಲಿ ನಾನು ಹೇಳಬಯಸುತ್ತೇನೆ. ಸುಮಾರು 30,000 ಗ್ರಾಹಕರಿಂದ ಕಾರ್ಯಾರಂಭಗೊಂಡ ಉಳ್ಳಾಳ ಉಪವಿಭಾಗವು ಇವತ್ತಿ ದಿನ 65,000 ಗ್ರಾಹಕರನ್ನು ಒಳಗೊಂಡಿರುತ್ತದೆ. ಗ್ರಾಹಕ ಸ್ನೇಹಿಯಾಗಿ ಉತ್ತಮ ಗುಣಮಟ್ಟದ ವಿದ್ಯುತ್ತನ್ನು ಸರಬರಾಜು ಮಾಡಲು ಉಳ್ಳಾಳ ಉಪವಿಭಾಗವನ್ನು ವಿಭಜಿಸಿ ನೂತನ ಕೊಣಜೆ ಉಪವಿಭಾಗವನ್ನು ಹಾಗೂ ಈಗಾಗಲೇ ನಾನು ಹೇಳಿದ ಹಾಗೆ 4 ಶಾಖಾ ಕಚೇರಿಗಳನ್ನು ಪ್ರಾರಂಭಿಸಲಾಗಿದೆ. ಎಲ್ಲ ವಿದ್ಯುತ್ ಅಡೆತಡೆಗಳನ್ನು ನಿವಾರಿಸಲು ಕೂಡ 24/7 ಸೇವಾ ಕೇಂದ್ರಗಳನ್ನು ಕೂಡ ತೆರೆಯಲಾಗಿರುತ್ತದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಿಂದ ಸಹಕಾರ ನೀಡಿ ಹಿಂದೆಯೂ ಕೂಡ ಮುಂದೆಯೂ ಕೂಡ
ಮೆಸ್ಕಾಂಗೆ ಬೆಂಬಲವನ್ನು ಸಭಾಧ್ಯಕ್ಷದಿಂದ ದೊರೆಯುತ್ತದೆ ಎಂದು ಭರವಸೆ ಹೊಂದಿಗೆ ನನ್ನ ಎರಡು ಪ್ರಸ್ತಾವಿಕ ಮಾತುಗಳು ನಮಗಿಸುತ್ತೇನೆ. ಜೈ ಹಿಂದ್. ಪ್ರಸ್ತಾವನೆಯ ಮಾತುಗಳನ್ನಾಡಿದ ಶ್ರೀಮತಿ ಡಿ ಪದ್ಮಾವತಿಯವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಆತ್ಮೀಯರೇ, ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀಯುತ ಪ್ರಶಾಂತ್ ಕಾಜವ ಮುಡಿಪು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಹಾಗೂ ಶ್ರೀ ಮಹಮ್ಮದ್ ಮೋನು ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರು ಇವರು ಉಪಸ್ಥಿತರಿದ್ದಾರೆ. ನಿಮ್ಮ ಉಪಸ್ಥಿತಿ ನಮ್ಮ ಸಂತೋಷವನ್ನು ಹೆಚ್ಚಿಸಿದೆ ಎನ್ನುತ್ತಾ, ಕೆಲಸಗಾರನಿಗೆ ಭೌಗೋಳಿಕವಾದ ಎಲ್ಲೆಗಳಿಲ್ಲ, ಕಾಲ ದೇಶಗಳ ಮಿತಿಯಿಲ್ಲ ಅಂತಾರೆ. ಈ ಮಾತನ್ನು ಸಿದ್ಧ ಮಾಡಿ ತೋರಿಸಿದವರು, ಬೋಧನೆ ಪ್ರಚಾರಗಳಿಗಿಂತ ಆಚರಣೆ ಅನುಷ್ಠಾನಗಳೇ ಮುಖ್ಯ ಎಂದು ನಂಬಿ ನಡೆದುಕೊಂಡವರು, ಜನಪ್ರತಿನಿಧಿ ಬೇರೆಯಲ್ಲ, ಸಾಮಾನ್ಯ ವ್ಯಕ್ತಿ ಬೇರೆಯಲ್ಲ ಎಂಬಂತೆ ಬದುಕಿರುವವರು ನಮ್ಮ ಈ ಪ್ರದೇಶದ ಸನ್ಮಾನ್ಯ ಶಾಸಕರು. ಪ್ರಸ್ತುತ ವಿಧಾನಸಭಾಧ್ಯಕ್ಷರಾಗಿ ನಮ್ಮ ಜಿಲ್ಲೆಯ ಅಭಿಮಾನದ ಕುಂದಣಕ್ಕೆ ಹೊಸ ರತ್ನವನ್ನು ತೊಡಿಸಿದವರು ಗೌರವಾನ್ವಿತ ಶ್ರೀ ಯು ಟಿ ಖಾದರ್ ಫರೀದ್ ಅವರು ಉದ್ಘಾಟನೆಯ ಮಾತುಗಳನ್ನು ಆಡುವಂತೆ. ಉಳ್ಳಾಲ ತಾಲೂಕು ಮಟ್ಟದ ನೂತನ ಕೊನಾಜೆ ಉಪವಿಭಾಗ ಮತ್ತು ನೂತನ ಬಲಿಯಾರು ಕಿನ್ಯ ಸೋಮೇಶ್ವರ್ ಶಾಖೆ ಕಚೇರಿಗಳ ಮೆಸ್ಕಾಂ ಮುಖಾಂತರ ನಿರ್ಮಾಣಗೊಂಡಂತಹ ಈ ಒಂದು ಕಚೇರಿ ಉದ್ಘಾಟನೆಯ ಸಂದರ್ಭದಲ್ಲಿ ಉಪಸ್ಥಿತರಂತೂ ಈಗ ತಾನೇ ಉದ್ದೇಶ ಮಾತಾಡಿದಂತಹ ಮೆಸ್ಕಾಂನ ಎಂ ಡಿ ಆಗಿರುವಂತಹ ಪದ್ಮಾವತಿರವರೇ, ವೇದಿಕೆ ಮೇಲೆ ಉಪಸ್ಥಿತರುವಂತಹ ನಮ್ಮೆಲ್ಲ ಗೌರವಿತರು, ಗ್ರಾಮ ಪಂಚಾಯತಿ ಅಧ್ಯಕ್ಷ ಶ್ರೀಮತಿ ಸರೋಜಿನಿರವರೇ, ವೇದಿಕೆ ಮೇಲೆ ಉಪಸ್ಥಿತರುವಂತಹ ಮೆಸ್ಕಾಂನ ಅಧಿಕಾರಿಗಳಾಗಿರುವಂತಹ ರಮೇಶ್ರವರೇ, ಅದೇ ರೀತಿ ಜಗದೀಶ್ರವರೇ, ಕೃಷ್ಣರಾಜ್ ಅವರೇ, ಪುಷ್ಪರವರೇ, ಲೋಹಿತ್ರವರೇ, ಮುಂದಿರುವ ಎಲ್ಲ ನಮ್ಮ ಈ ಡಿವಿಷನ್ನ ಎಲ್ಲ ನಮ್ಮ ಅಧಿಕಾರಿ ವರ್ಗದವರೇ, ನಮ್ಮ ಜೊತೆ ಇರುವಂಥ ನಮ್ಮ ಕೆ ಇ ಬಿ ಅತ್ಯಂತ ಗೌರವ ಹಿರಿಯರಾಗಿರುವಂಥ ಟಿ ಎಸ್ ಅಬ್ದುಲ್ಲಾರವರೇ, ಚಂದಸ್ ಕರ್ಕೇರವರೇ, ಪ್ರಶಾಂತ್ ಕಾಜವರವರೇ, ಅದೇ ಮೋನಕನ್ ಅವರೇ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಂತ ನವಾಜ್ರವರೇ, ರೆಹಮಾನ್ ಅವರೇ, ಮುಸ್ತಫರವರೇ, ಸದಾಶ್ ಉಲ್ಲಾಲ್ ಅವರು, ಇನ್ನೊಬ್ಬರು ನಮ್ಮ ಕೆ ಇ ಬಿ ಮುಖ್ಯಸ್ಥಿ ನಮ್ಮ ಕಾಂಟ್ರಾಕ್ಟ್ ಆಗಿರುವಂಥ ಟಿ ಎಸ್ ಅಬ್ಬಕರ್ ಅವರೇ, ಮೋನಕನ್ ಅವರೇ, ಪದ್ಮಾಜಾಜ್ ಅವರೇ, ಸದಾಶ್ ಉಲ್ಲಾಲ್ ಅವರೇ, ನಮ್ಮ ಎನ್ ಎಸ್ ಕರೀಮ್ ಅವರೇ, ನಾಸೀರ್ ಅವರೇ, ಮೊಹಮ್ಮದ್ ಅವರೇ, ಪನಲ ಯೂಸುಫ್ ಅವರೇ, ಬಶೀರ್ ಅವರೇ, ಜಬ್ಬರ್ ಅವರೇ, ಮಮತಾ ಡಿ ಎಸ್ ಗಟ್ಟಿರ್ ಅವರೇ, ಬಹುಶಃ ಸಿರಾಜ್ ಕೆನ್ಯಾರ್ ಅವರೇ, ಮಲ್ಲಿಕಾ ಪಕ್ಕಲರ್ ಅವರೇ, ಎಲ್ಲ ನಮ್ಮ ಬಹುಶಃ ಪೂರಕಂ ಪುತ್ರ ಬರೋಣ. ಯಾಕೆಂದರೆ ಇದೊಂದು ಆಗಬೇಕಾದ್ರೆ ಇವರೆಲ್ಲರೂ ಕೂಡ ಒಂದು ಸಹಕಾರ ವಿಶೇಷ ಆಗುತ್ತಾ ಇದೆ. ಈಗ ಮುಡಿಪು ಪ್ರದೇಶದಿಂದ ಕೂಡ ಇದಕ್ಕೆ ಸೇರಿದ್ದೇವೆ. ಪ್ರಶಾಂತ್ ಕಾಜ್ ಅವರು ಬಹುಶಃ ಆ ಒಂದು ಪ್ರದೇಶ ನಮಗೆ ಮೇಲ್ಕಾರ ಇದಾಗಬೇಕು, ಇದಾಗ ಬಹುಶಃ ಇವತ್ತು ಸಂತುಷ್ಟರಾಗುವ ಒಂದು ವಿಚಾರ ಕೂಡ ಇವತ್ತು ಆಗಿದೆ. ನಾನು ಬಹುಶಃ ಇವತ್ತು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರು ಮತ್ತು ಕ್ಷೇತ್ರದ ನಮ್ಮ ಕಾರ್ಯಕರ್ತರು ಮತ್ತು ಯಾರೆಲ್ಲ ನಮ್ಮ ವಿಶೇಷ ಶ್ರಮಪಟ್ಟಿದ್ದಾರೆ ಅವರೆಲ್ಲರ ಪರವಾಗಿ ನಾನು ಅಭಿನಂದನೆ ಮತ್ತು ಶುಭಾಶಯ ನೀವು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಎಲ್ಲ ಎಂ ಡಿ ಮತ್ತು ಎಲ್ಲ ಅಧಿಕಾರಿ ವರ್ಗದವರ ಸಹಕಾರ ಪಡೆದುಕೊಂಡು ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಮುಂದಿನ 50 ವರ್ಷ ತನಕ ಆದರೂ ಕೂಡ ಈ ಪ್ರದೇಶ ಎಷ್ಟೇ ಅಭಿವೃದ್ಧಿ ಆಗುವಂಥ ಕಾಲಘಟ್ಟಕ್ಕೆ ಬಂದರೂ ಕೂಡ ವಿದ್ಯುತ್ ಕೊರತೆಯ ಮತ್ತು ಸಮಸ್ಯೆ ಆಗಬಾರ್ದು, ಅದರ ನಿರ್ವಹಣೆ ಸಮಸ್ಯೆ ಆಗಬಾರ್ದು ಅಂತ ಹೇಳಿಕೊಂಡು ಎಲ್ಲ ಬೇರೆ ಬೇರೆ ಯೋಜನೆ ಕೂಡ ಇವತ್ತು ಹಮ್ಮಿಕೊಳ್ಳಲಾಗಿದೆ. ಅಂಥ ಬೇರೆ ಬೇರೆ ಯೋಜನೆ ಹಮ್ಮಿಕೊಂಡದಲ್ಲಿ ಮೊದಲು ಯಾವುದಂತ ಹೇಳಿದರೆ ಇವತ್ತು ಸಬ್ ಡಿವಿಷನ್ ಆಗಿ ಕೊಣಾಜೆಯಲ್ಲಿ ಹೊಸತಾದ ಸಬ್ ಡಿವಿಷನ್ ನಾವು ಇವತ್ತು ಪ್ರಾರಂಭ ಮಾಡಿದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಹಿಂದೆ ನಮಗೆ ಒಂದೇ ಸಬ್ ಡಿವಿಷನ್ ಇತ್ತು, ಆ ಟಬ್ ಡಿವಿಷನ್ ಉಳ್ಳಾಳದಲ್ಲಿತ್ತು. ಇಡೀ ನಮ್ಮ ಒಂದು ಸುಮಾರು 4 ಸಬ್ ಸೆಕ್ಷನ್ ಸೆಕ್ಷನ್ ಆಫೀಸ್ ಮಾತ್ರ ಇತ್ತು. ಇದೀಗ ಕೊಣಾಜೆಯಲ್ಲಿ ಮತ್ತೊಂದು ಸಬ್ ಡಿವಿಷನ್ ಆದ ಕಾರಣ ಹೆಚ್ಚುವರಿಯಾಗಿ 4 ಸೆಕ್ಷನ್ ಆಫೀಸ್ ಓಪನ್ ಆಗುವಂಥ ವಿಚಾರ ಕೂಡ ಇವತ್ತು ಆಗಿದೆ. ಸೊ ಹಿಂದೆದ್ದ 4 ನಮ್ಮ ಕ್ಷೇತ್ರಕ್ಕೆ 4 ಸೆಕ್ಷನ್ ಆಫೀಸ್ ಇದ್ದರೆ ಈಗ 8 ಸೆಕ್ಷನ್ ಆಫೀಸ್ ಆಗುವಂಥ ವಿಚಾರ ಇವತ್ತು ಆಗ್ತದೆ. ಇದರಿಂದ ನಮಗೇನು ಪ್ರಯೋಜನ ಅಂತ ಹೇಳಿದರೆ ಹೆಚ್ಚಿನವಾದ ಹ್ಯೂಮನ್ ರಿಸೋರ್ಸಸ್ ಸಿಗ್ತದೆ, ಹೆಚ್ಚಿನ ವೆಹಿಕಲ್ ಬಹುಶಃ ಇವತ್ತು ಅಗತ್ಯ ಬಂದಾಗ ಕ್ಷೇತ್ರ ಉದ್ದಗಳು ಸಂಚರಿಸಲು ಹೆಚ್ಚಿನ ವಾಹನಗಳು ಸಿಗ್ತದೆ, ಹೆಚ್ಚಿನ ಸಿಬ್ಬಂದಿಗಳು ಸಿಕ್ಕುವಂಥ ವ್ಯವಸ್ಥೆ ಆಡಳಿತಾತ್ಮಕವಾಗಿ ಇದು ನಮಗೆ ಭಾಳಷ್ಟು ಪ್ರಯೋಜನಕಾರಿ ಆಗುವ ವಿಚಾರ ಕೂಡ ಇವತ್ತು ಆಗ್ತದೆ. ವಿದ್ಯುತ್ ಎಲ್ಲಕ್ಕಿಂತ ಮೂಲಭೂತ ಸೌಕರ್ಯ ಅಂತ ಅತಿ ಅಗತ್ಯವಾಗಿ ಮತ್ತು ಬೆಳವಣಿಗೆಗೆ ಮತ್ತು ಪೂರಕವಾಗಿ ಏನಾದರೂ ಬೇಕಾದರೆ ಅದು ವಿದ್ಯುತ್ ಇದ್ದರೆ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸಮರ್ಪಕವಾದ ವಿದ್ಯುತ್ ಚರ್ಕನ ಇಲ್ಲದಿದ್ದರೆ ಒಂದು ಸಮರ್ಪಕವಾದಂತಹ ವಿದ್ಯುತ್ನ ಪೂರೈಕೆ ಇಲ್ಲದಿದ್ದರೆ ಯಾವ ಅಭಿವೃದ್ಧಿ ಪ್ರದೇಶ ಕೂಡ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ.
ಒಂದು ದೊಡ್ಡ ದೊಡ್ಡ ಕಂಪನಿಗಳು ಮತ್ತು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಒಂದು ಬರಬೇಕಾದ್ರೆ ಅಲ್ಲಿ ವಿದ್ಯುತ್ ಶಕ್ತಿಯ ಪವರ್ ಹೇಗಿದೆ, ಇನ್ನೊಂದು ವ್ಯವಸ್ಥೆ ಹೇಗಿದೆ, ಮೂಲಭೂತ ಸೌಧನೆಲ್ಲ ನೋಡಿಕೊಂಡು ಅವರು ಬರ್ತಾರೆ. ಅವರಿಲ್ಲಿ ಒಂದು ಕೋಟ್ಯಾಂತರ ಬಂಡವಾಳ ಹಾಕಿ ನಾಳೆ ಇಲ್ಲಿ ವಿದ್ಯುಚ್ ಇಲ್ಲದೆ ಯಾರಿಗೂ ನಷ್ಟವಾಗಲಿ ಯಾರು ಕೂಡ ತಯಾರಿರುವುದಿಲ್ಲ. ಇದನ್ನು ನೋಡಿಕೊಂಡೇ ಅವರು ಲೆಕ್ಕಾಚಾರ ಮಾಡಿಕೊಂಡು ಬರುವಾಗ ಭವಿಷ್ಯದ ದಿನಗಳಲ್ಲಿ ಇಲ್ಲಿ ವಿದ್ಯುತ್ ಶೈಕ್ಷಣಿಕ ಕ್ಷೇತ್ರಗಳಿರಲಿ, ಕೈಗಾರಿಕೆಗಳಿರಲಿ, ಇನ್ನಿತರ ಆ ಒಂದು ದೊಡ್ಡ ಮಟ್ಟ ಫ್ಯಾಕ್ಟ್ರಿ ಇಲ್ಲಿ ಬರುವ ಸಂದರ್ಭದಲ್ಲಿ ಇದೆಲ್ಲ ಕೂಡ ಪೂರಕವಾಗಿರ್ತದೆ. ಆದಾಗ ಪವರ್ ಅತೀ ಅಗತ್ಯ. ಒಬ್ಬನ ಮನುಷ್ಯನ ಮತ್ತು ಒಂದು ಪ್ರದೇಶದ ಆರ್ಥಿಕತೆ ಒಂದು ಬಲವರ್ಧಿಗೆ ಅದು ಸಮರ್ಪಕವಾದ ವಿದ್ಯುತ್ ಶಕ್ತಿಗೆ ಪೂರೈಕೆ ಇದ್ದರೆ ಮಾತ್ರ ಸಾಧ್ಯ. ನಾವು ಅರ್ಥ ಮಾಡಿಕೊಳ್ಬೇಕು. ಅದಕ್ಕಾಗಿ ಇನ್ನು ಬಹುಶಃ 30-40 ವರ್ಷದವರೆಗೂ ಕೂಡ ಇವತ್ತು ಆಡುವಂಥ ವ್ಯವಸ್ಥೆಗೆ ನಾವು ಮಾಡಿಕೊಂಡು ಪ್ರಪತ್ತ ಒಂದು ಸಬ್ ಡಿವಿಷನ್ ಆಫೀಸ್ ಆಗಿದೆ. ಈ ಸಬ್ ಡಿವಿಷನ್ ಆಫೀಸ್ ನಿಮಗೆ ಆಗಲೇ ಗೊತ್ತಿದೆ. ನನಗೆ ವಿಚಾರ ಹೇಳಲಿಕ್ಕೆ ನಾನು ಹೋಗೋದಿಲ್ಲ ಯಾವ್ಯಾವ ವಿಭಾಗ ಎಲ್ಲೆಲ್ಲಿಗೆ ಬರ್ತದಂತ ಹೇಳಿಕೊಂಡು. ಹೀರಾ ಗ್ರಾಮ ಈಗ ವಿಟ್ಲ ಸಬ್ ಸಕ್ಷನ್ ಆಫೀಸ್ ವಿಟ್ಲದಲ್ಲಿದೆ. ಅದನ್ನು ಕೂಡ ಈ ಪ್ರದೇಶಕ್ಕೆ ಹಾಕಲಿಕ್ಕೆ ಈಗಾಗಲೇ ಹೇಳಿದ್ದೇವೆ. ಇಷ್ಟೆಲ್ಲ ಮೂಲಭೂತ ಸೌಲಭ್ಯ ಮಾಡಿದ ಸಂದರ್ಭದಲ್ಲಿ ಕೂಡ ಇವತ್ತು ಬಹುಶಃ ಒಂದು 33 ಕೆ ಸಬ್ಸ್ಟೇಷನ್ ಕೋಟೆಕಾರಲ್ಲಿ ಇವತ್ತು ರೆಡಿ ಆಗ್ತಾ ಇದೆ. ನಮ್ಮ ತೊಕ್ಕೋಟೆ ಎನ್ನುವ ಸಬ್ಸ್ಟೇಷನನ್ನು 110 ಕೆವಿಗೆ ಉನ್ನತೀಕರಿಸಲು ಈಗಾಗಲೇ ಎಲ್ಲ ಯೋಜನೆ ಕೂಡ ಇವತ್ತು ರೂಪಿಸಲಾಗಿದೆ. ಕೊಣಾಜಲ್ಲಿ ಇರುವಂಥ ಏನು ಇವತ್ತು ನಮ್ಮ ಸಬ್ಸ್ಟೇಷನ್ ಇದೆ ಅದು ಮೆಗಾವಾಟ್ ಇವತ್ತು ಜಾಸ್ತಿ ಮಾಡಲಿಕ್ಕೆ ಮತ್ತೊಂದು ಟ್ರಾನ್ಸ್ಫರ್ ಆಗಲಿಕ್ಕೆ ಕೂಡ ಇವತ್ತು ಕೆಲಸ ಇವತ್ತು ಪ್ಲ್ಯಾನ್ ಮಾಡಲಾಗಿದೆ. ಅದಲ್ಲದೆ ನಮಗೇನಾದರೂ ಬಹುಶಃ ಈ ಕಡೆ ಫೀಡರಿಂದ ಕೊಣಾಜೆ ಫೀಡರಿಂದ ನಮಗೆ ಕೊಣೆಯಿಂದ ನಮಗೆ ಕರೆಂಟ್ ಕಡಿಮೆ ಆದ ಸಂದರ್ಭದಲ್ಲಿ ನಮ್ಮ ಮಂಗಳೂರಿನ ನೇರವಾಗಿ ನಮಗೆ ಕರೆಂಟ್ ಸಿಕ್ಕಲಿಕ್ಕೆ ಬೇಕಾಗಿ ಅಂಡರ್ಗ್ರೌಂಡ್ ಕೇಬಲನ್ನು ಜಪ್ಪಿನಮೊಗರಿಂದ ತೊಕ್ಕೋಟ್ನವರೆಗೆ 5 ಕೋಟಿ ರೂಪಾಯಲ್ಲಿ ಈಗಾಗಲೇ ಸ್ಯಾಂಕ್ಷನ್ ಆಗಿ ಮುಂದಿನ ಕೆಲಸ ಇವತ್ತು ಪ್ರಾರಂಭವಾಗ್ತದೆ. ಇವತ್ತು ಬಹುಶಃ ಕೆಲವೊಂದು ಕೆಲಸಕ್ಕಾಗಿ ನಡೆಯುವಾಗ ಕೆಲವೊಮ್ಮೆ ನಾವು ವಿದ್ಯುತ್ ಶಕ್ತಿ ಆಫ್ ಮಾಡಬೇಕು, ಅಲ್ಲಿ ಅಡಚಣೆ ಉಂಟಾಗೋದು ಸಮಸ್ಯೆ, ಯಾಕೆಂದರೆ ನಾವು ಮುಂದೆ ಲೈನ್ ಇರುವಂಥದ್ದು. ಆದ ಕಾರಣ ಕೊಣಾಜೆಯಿಂದ ದೇರ್ಲಕಟ್ಟೆವರೆಗೆ ಮತ್ತು ಕೊಣಾಜೆಯಿಂದ ಕಿನ್ಯ ಫೀಡರ್ವರೆಗೆ ಅಂಡರ್ಗ್ರೌಂಡ್ ಕೇಬಲ್ ಹಾಕಿಕೊಂಡು ಎಲ್ಲಿಗೂ ಅಂಡ್ ಇಂಟ್ರಪ್ಟೆಡ್ ನಮ್ಮ ಕರೆಂಟನ್ನು ಶೇತ್ ಉದ್ದಾಗಲಕ್ಕೂ ಇವತ್ತು ಮುಂದೆ ಕೊಡಲಿಕ್ಕೆ ಬೇಕಾಗಿ ಈ ಯೋಜನೆ ಕೂಡ ಇವತ್ತು ಹಮ್ಮಿಕೊಳ್ಳಲಾಗುವುದು. ಅದಕ್ಕಾಗಿ ಬಹುಶಃ ನಾವು ಅಧಿಕ ಬಹುಶಃ ಸರ್ಕಾರ ಬಂದು ಬರೆ ಆದದ್ದು ಬರೆ 5-6 ತಿಂಗಳು ಮಾತ್ರ. 5 ತಿಂಗಳಲ್ಲಿ ಮೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಮತ್ತು ಬೆಂಗಳೂರಿನ ಸನ್ಮ ಕೆ ಜೆ ಜಾರ್ಜ್ ಅವರು ಮತ್ತು ಅವರ ಕೆಚ್ಚೆಯಲ್ಲಿ ಅಧಿಕಾರಿಗಳು ಸೇರಿಕೊಂಡು 5 ತಿಂಗಳಲ್ಲಿ 50 ವರ್ಷಕ್ಕೆ ಬೇಕಾಗುವಂಥ ಮಂಗಳೂರು ಕ್ಷೇತ್ರಕ್ಕೆ ಬೇಕಾಗುವಂತಹ ಎಲ್ಲ ಕೆಲಸ ಕಾರ್ಯಗಳು ಮಾಡಿದ ಶಕ್ತಿ ಇದ್ದರೆ ಅದು ನೀವು ಕೊಟ್ಟದ ಮತದ ಪವರ್ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ಕ್ಷೇತ್ರ ಜನಸಾಮಾನ್ಯ ಕೊಟ್ಟ ಮತದ ಮೌಲ್ಯ ಎಲ್ಲಿದೆ ಅಂತ ಹೇಳಿದರೆ ನನ್ನ ಫೋಟೋದಲ್ಲಿ ಅಂತ ಸಭಾತಿ ಸೀಟಲ್ಲಿಲ್ಲ. ಬಹುಶಃ ಇವತ್ತು KEBಯಲ್ಲಿ ಏನೆಲ್ಲ ಕೆಲಸ ಆಗ್ತಿದೆ ಅದು ಆಗುದಿದ್ದರೆ ನೀವು ಕ್ಷೇತ್ರ ಜನಸಾಮಾನ್ಯರು ಕೊಟ್ಟಂಥ ಮತದ ಶಕ್ತಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ನಾವು ಒಂದು ಬಹುಶಃ ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟಾಗೆ ಸಮರ್ಪಕವಾಗಿ ನೆರವೇರಿಸೋದು, ಮೂಲಭೂತವಾದ ರಸ್ತೆ ಸಂಬಂಧಪಟ್ಟಂತೆ ಈಗಾಗಲೇ ಏನೆಲ್ಲ ಕೆಲವು ಕೆಲಸಗಳು ಈಗಾಗಲೇ ಅತ್ಯುತ್ತಮ ರಸ್ತೆ ನಿರ್ಮಾಣ ಆಗಿದೆ, ಏನೆಲ್ಲ ಬಾಕಿ ಇದೆ ಅದನ್ನು ಕೂಡ ಶೀಘ್ರದಲ್ಲೇ ಅದರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡಲಿಕ್ಕೆ ಹೋಗ್ತೇನೆ. 24 ಗಂಟೆ ಕುಡಿಯೋ ನೀರು ಯಾವ ಮಾತನ್ನು ನಾನು ಹೇಳಿದೇನ, ನನ್ನ ಈ ಚುನಾವಣೆ ಮುಗಿಯೋ ಸಂದರ್ಭದಲ್ಲಿ 24 ಗಂಟೆ ಕುಡಿಯೋ ನೀರು ಕೊಡ ಜವಾಬ್ದಾರಿ ನಾನು ವಹಿಸಿಕೊಂಡು ಆ ಕೆಲಸ ಮಾಡ್ತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೊ ಕರೆಂಟ್, ರಸ್ತೆ, ನೀರು ಈ ಮೂಲಭೂತ ಸೌಕರ್ಯ ಜೊತೆಯಲ್ಲಿ ನಮ್ಮ ಎಲ್ಲ ಸರ್ಕಾರಿ ಶಾಲೆಗಳ ಹೈಸ್ಕೂಲನ್ನು ನಾವು ಇವತ್ತು ಅತ್ಯುತ್ತಮವಾದ ಮಾದರಿಯಾದ ಹೈಸ್ಕೂಲ್ ನಾವು ಇವತ್ತು ನಿರ್ಮಾಣ ಮಾಡಿಕೊಡೋದು ಜವಾಬ್ದಾರಿ ಅದು ನಮ್ಮ ನಿಮ್ಮೆಲ್ಲರ ಇವತ್ತು ಜವಾಬ್ದಾರಿ ಕೂಡ ಇವತ್ತು ಆಗಿದ್ದು ನಮಗೆ ಕ್ಷೇತ್ರ ಉದ್ದಗಲಕ್ಕೆ ಕನಿಷ್ಠ ಮೂಲಭೂತ ಸೌಕರ್ಯ ಕೂಡ ಯೋಜನೆ ನಾವು ಇವತ್ತು ಹಮ್ಮಿಕೊಂಡು ಇವತ್ತು ಆಗಬೇಕು. ತದನಂತರ ಆಟೋಮೆಟಿಕ್ಕಾಗಿ ಒಂದೊಂದು ಅದಕ್ಕೆ ಅಷ್ಟೇ ಅದು ಅಭಿವೃದ್ಧಿ ಆಗ್ತಾ ಹೋಗುವಂಥ ವಿಚಾರ ಕೂಡ ಇವತ್ತು ಆಗ್ತದೆ. ಒಂದು ಕಾಲಘಟ್ಟ ಇತ್ತು ಮುಡಿಪುರವೆಲ್ಲ ಕೂಡ ಜಾಗ ಮಾರಿ ಅಥವಾ ಮನೆಯಲ್ಲಿ ಜಾಗ ಬಿಟ್ಟು ನಗರದಲ್ಲಿ ಇವತ್ತು ವಾಸ ಮಾಡ್ತಾಯಿದ್ರು. ಆದರೆ ನಾವು ಇವತ್ತು ಮೂಲಭೂತ ಸೌಕರ್ಯ ಕೊಟ್ಟಂಥ ಸಂದರ್ಭದಲ್ಲಿ ನನಗೆ ಹೆಮ್ಮೆ ಅನ್ನಿಸ್ತದೆ. ಮಂಗಳೂರಿನಲ್ಲಿ ಅವರ ಮನೆ ಮಾರಿಕೊಂಡು ಈಗ ದೇರ್ಲಕಟ್ಟೆ ಬಹುಶಃ ನಾಟಕಲ್ಲಿ ಮತ್ತು ಕೊಣಾಜೆಯಲ್ಲಿ ಮತ್ತು ಮುಡಿಪುರಲ್ಲಿ ಅವರು ಮನೆ ಮಾಡಿದ ಪರಿಸ್ಥಿತಿ ನಾವಿವತ್ತು ನಮ್ಮ ಅಭಿವೃದ್ಧಿ ಮುಖಾಂತರ ನಾವಿವತ್ತು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಆದ ಕಾರಣ ಬಹುಶಃ ನಾನೆಲ್ಲ ನಮ್ಮ ಕ್ಷೇತ್ರದ ಎಲ್ಲ ಗ್ರಾಮ ಪಂಚಾಯತಿನ ಅಧ್ಯಕ್ಷರಿಗೆ ಸರ್ವ ಸದಸ್ಯರಿಗೆ ಈ ಹಿಂದೆ ಕೆಲಸ ನಿರ್ವಹಿಸುವಂಥ ಎಲ್ಲ ನಮ್ಮ ಅಧ್ಯಕ್ಷ ಸದಸ್ಯರಿಗೆ, ಎಲ್ಲ ನಮ್ಮ ಜನಪ್ರತಿನಿಧಿಗಳಿಗೆ, ಎಲ್ಲ ಜಾತಿ ಎಲ್ಲ ಧರ್ಮ ಧಾರ್ಮಿಕ ಮುಖಂಡರುಗಳಿಗೆ, ಸಂಘ ಸಂಸ್ಥೆಗಳಿಗೆ, ಪ್ರತಿಯೊಂದು ದುಡಿಯೋ ವರ್ಗ ಅದು ರಿಕ್ಷಾ ಚಾಲಕರಿಂದ ಹಿಡಿದು ಕೂಲಿ ಕಾರ್ಮಿಕರಿಂದ ಬಸ್ಸಿನವರಿಂದ ಹಿಡಿದು
vivida ilaki kelsa ma ellanu ellara kudige ee abhivrudhiyalli ide anta nanu helike nanu yottu bayasthane sarvaru kuda avaravara kelsa maarada karana idu ishtella yottu abhivrudhi aglike yottu sadhya vaaktadanta helike nanu yottu ichchisuvantha adakke mundinalli kuda nimmellara sahakariruvanta avakasha tagli subdivision illi prarambha agide nanu kore nanna helike ishte adakke nanna korike ishte ಎಲ್ಲ ಅಧಿಕಾರಿಗಳು ಒಂದು ಟೀಮ್ ವರ್ಕ್ ಆಗಿ ತಮ್ಮ ಕೆಲಸವನ್ನು ಇವತ್ತು ಮಾಡಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನೀವು ಮೇಲ್ಮಟ್ಟದ ಅಧಿಕಾರಿಯಿಂದ ತಳಮಟ್ಟದ ಅಧಿಕಾರಿವರೆಗೆ ಒಂದೇ ವಿಷನ್ ಇಟ್ಟುಕೊಂಡು ಜನಪರವಾಗಿರುವಂಥ ಯೋಜನೆ ರೂಪಿಸಿಕೊಳ್ಳಲಿಕ್ಕೆ ಒಮ್ಮತದಿಂದ ತಮ್ಮ ಕೆಲಸ ನಿರ್ವಹಿಸಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಒಂದು ಅಧಿಕಾರಿ ಒಂದು ತೀರ್ಮಾನ ಮಾಡೋದು ಅದು ಕೆಳಗೆ ಅದಕ್ಕೆ ಇನ್ನೊಂದು ಪಾಯಿಂಟ್ ಹಾಕೋದು ಇಲ್ಲಿ ಕೆಲಸಗಳು ಮುಂದೆ ಹೋಗೋದು ನಮಗೆ ಅದು ಸಹಿಸಲಿಕ್ಕೆ ನಮಗೆ ಕೆಲಸ ಹಾಕೊಂಡು ನಮಗೆ ಹೋಗುವಂಥ ವಿಚಾರ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಅದಕ್ಕಾಗಿ ಎಮ್ ಡಿ ಆಗಿ ಬಹುಶಃ ಪದ್ಮಾವತಿ ಅವರು ಬಂದ ಸಂದರ್ಭ ನಾನು ಹೇಳಿದ್ದೇನೆ ನಿಮಗೆ ಯಾವ ಅಧಿಕಾರಿ ಬೇಕು ಯಾವ ಅಧಿಕಾರಿ ಬೇಡ ಅಂತೇಳಿ ನನಗೆ ಹೇಳಿ ಆ ಅಧಿಕಾರಿ ಬೇಡ ಅಂತ ಹೇಳಿದರೆ ನಾವು ತಕ್ಷಣ ತೆಗೆದು ಬಿಸಾಡ್ತೇವೆ ಮತ್ತು ನನಗೇನಲ್ಲ ಅವನು ಸರಿ ಇಲ್ಲ ಇವನು ಸರ್ ನೀವು ಕೆಲಸ ಮಾಡಿದ್ರೆ ನಮಗೆ ಅದು ಜವಾಬ್ದಾರಿ ನಿಮ್ಮದು ಕೆಲಸ ಮಾಡೋ ಜವಾಬ್ದಾರಿ ನಿಮ್ಮದು ನಮಗೆ ಅವನು ಮಾಡಲಿಲ್ಲ ನಮಗೆ ಹೇಳಬಾರ್ದು ನಿಮ್ಮ ಮುಖಾಂತರ ಕೆಲಸ ಮಾಡಿಸ್ಕೊಂಡು ಹೋಗಿ ನೀವು ಹೇಳ್ದಾಗೆ ಯಾರು ಕೇಳೋದಿಲ್ವೋ ಅದಕ್ಕೆ ಸಹಕರಿಸ್ಕೊ ನಮಗೆ ಹೇಳಿ ನಿಮಗೆ ಬೇಕಾದ್ರೆ ನಾವು ತಂದು ನಿಲ್ಲಿಸುವಂಥ ಕೆಲಸ ನಾವು ಇವತ್ತು ಮಾಡ್ತೇವೆ ನಮಗೇನು ಯಾರ ಮೇಲೆ ದ್ವೇಷವಿಲ್ಲ ಯಾರು ಬರಬೇಕಂತ ಇಲ್ಲ ನಮಗೆ ಹೋಗಬೇಕಂತ ಇಲ್ಲ ನಮಗೆ ಕೆಲಸ ಮಾತ್ರ ನಮಗೆ ಫಾಸ್ಟ್ ಫಾಸ್ಟ್ ಆಗುವಂಥ ವಿಚಾರ ಅಲ್ಲದೆ ನಮ್ಮಲ್ಲಿ ಬೇರೆ ಯಾವುದೇ ವಿಚಾರ ಇಲ್ಲ ಅಂತ ಇವೆಲ್ಲ ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಎಮ್ ಡಿ ಮೆಸ್ಕಾಮ್ನವರು ಕೂಡ ಇಂಪ್ಲೆನ್ಸ್ ಮಾಡಿ ದೊಡ್ಡ ಇಂಪ್ಲೆನ್ಸ್ ಮಾಡಿ ಏನು ಬರಲಿಲ್ಲ ಇಕ್ಬಾಲ್ ಇದ್ದ ಕರ್ಕೊಂಡು ಬಂದ ಹೇಳಿದ್ದು ನಾನು ಲೆಟ್ರ್ ಕೊಟ್ಟು ನಾನು ಹೋಗಿದ್ದೇನೆ ಬಸ್ಸಲ್ಲಿಗೂ ನಾನು ಊರಿಗೆ ಹೋಗಿ ಬಹುಶಃ ಅವರಿಗೆ ಯಾರ ಕೈಯಲ್ಲಿ ಕೊಟ್ಟಿದ್ದು ನಾವು ಅದು ಸೀರಿಯಸ್ ಆಗಿದ್ದೇವೆ ನಮಗೆ ಜನ ಬೇಕು ಕೆಲಸ ಮಾಡಲಿಕ್ಕೆ ಅಷ್ಟಲ್ಲಿ ನಮ್ದು ಏನು ಅದರಲ್ಲಿ ವಿಚಾರ ಇವತ್ತಿಲ್ಲ ಅದಕ್ಕಾಗಿ ನಾನೆಲ್ಲ ಅಧಿಕಾರಿ ವರ್ಗದವ್ರಿಗೆ ಹೇಳ್ದಿಷ್ಟೇ ನಿಮ್ಮ ನಿಮ್ಮ ಪ್ರಾಮಾಣಿಕತೆಯಿಂದ ನಿಮ್ಮ ನಿಮ್ಮ ಕೆಲಸ ಮಾಡಿಕೊಂಡು ಹೋಗಿ ಜನಸಾಮಾನ್ಯರಿಗೆ ಒಂದು ಅದು ಏನು ಸಮಸ್ಯೆ ಇದೆ ಅಂತ ನಾನು ಹೇಳೋದಿಲ್ಲ ಮುಂಚೆ ಭಾಳಷ್ಟು ಸಮಸ್ಯೆ ಇತ್ತು ಎಲ್ಲ ಟಿ ಎಸ್ ಅಬ್ಬಕರು ಮತ್ತು ಟಿ ಎಸ್ ಅಬ್ದರ್ ದೊಡ್ಡ ಲೀಡರ್ ಆಗಿದ್ದರು ತಂದು ಎಮ್ ಎಲ್ ಎ ಆಗಿದ್ದಾಗ ತೊಕ್ಕೊಟ್ಟಿನಲ್ಲಿ ಸಣ್ಣದೊಂದು ಆಫೀಸ್ ಇತ್ತು ಅದು ಸರಿ ಇಲ್ಲ ಅಂತೇಳಿ ಇವ್ರದ್ದೆಲ್ಲ ಸ್ಟ್ರೈಕ್ ಒಂದು ದಿವಸ ಸ್ಟ್ರೈಕ್ ಆಗೆಲ್ಲ ಹೋಗ್ಕೊಂಡು ಯಾರು ಇವರೆಲ್ಲ ಕರೆಕ್ಟ್ ಇದ್ದರು ಸ್ಟ್ರೈಕ್ ಆಗಿ ಇವ್ರು ಲೀಡರ್ಗೆಲ್ಲ ಮುಂದೆ ನಿಂತಿದ್ದಾರೆ ಹಿಂದೆದ್ದಾಗೆಲ್ಲ ಯಂಗ್ಸ್ಟರ್ ಗುತ್ತಿಗೆದವರಿಗೆ ಬೋರ್ಡನ್ನೆಲ್ಲ ಕೆಳಗೆ ಹಾಕಿದ್ದಾರೆ ಕೇಸ್ ಎಲ್ಲ ಇವರ ಮೇಲೆ ಅದರಂತ ಸ್ಟ್ರೈಕ್ ಬಂದು ಒಬ್ಬರ ಮೇಲೆ ಕೂಡ ಸ್ಟ್ರೈಕ್ ಇಲ್ಲದ ಪರಿಸ್ಥಿತಿ ಇವತ್ತು ಆದದ್ದು ಈಗಲೂ ಕೂಡ ನನಗೆ ಭಾಗದಲ್ಲಿ ಇವತ್ತು ಟೆಂಪರರಿ ಆಗಿ ಇವತ್ತು ಪ್ರಾರಂಭ ಆಗಿದೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಶಾಶ್ವತವಾದ ಕಟ್ಟಡ ನಿರ್ಮಾಣ ಮಾಡಲು ಕೂಡ ಇದು ಕ್ರಮಕ್ಕೆ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಟ್ಟಡ ಕೂಡ ನಮ್ಮ ಅತ್ಯಂತ ಮೈದಿಕ ಅವರು ಬಹುಶಃ ಯಾರಿದ್ದರು ನಮ್ಮ ಹಿರಿಯರು ಅವ್ರು ಅವ್ರದೇ ಕಟ್ಟಡ ಎದ್ದು ಸರಿಯಾದ ಸಮಯದಲ್ಲೇ ಎದ್ದು ನಿಂದು ಸರಿಯಾದ ಜಾಗದಲ್ಲಿ ನಮಗೆ ಸಿಕ್ಕುವಂಥ ಅವಕಾಶ ಕೂಡ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಕೆಲಸ ಕಾರ್ಯಗಳಲ್ಲಿ ಆಗುವಂಥ ಅವಕಾಶ ಇವತ್ತು ಆಗಲಿ ಎಲ್ಲರಿಗೂ ಒಗ್ಗಟ್ಟಿನ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಮನೋಭಾವವನ್ನು ಹಮ್ಮಿಕೊಳ್ಳಿ ಅತ್ಯಂತ ಒಂದು ಜನಸ್ನೇಹಿ ಅಂತ ಅತ್ಯಂತ ಜನರ ಪ್ರೀತಿ ವಿಶ್ವಾಸದ ಮತ್ತು ಜನಪರವಾಗಿ ಕೆಲಸ ಮಾಡುವಂತಹ ಸಬ್ ಡಿವಿಷನ್ ಅಂತ ಪಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಹೆಸರು ಪಡ್ಕೊಳ್ಳಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಕಳೆದ ಹಲವಾರು ವರ್ಷಗಳಿಂದ ಸುನೀಲ್ ಕುಮಾರ್ ಅವರು ಮಂತ್ರಿ ಆಗಿದ್ದಾಗ ಕಾರ್ಕಳಕ್ಕೆ ಒಂದು ಡಿವಿಷನ್ ಮಾಡಿದ್ದಲ್ಲದೆ ಬೇರೆ ಎಲ್ಲಿಯೂ ಕೂಡ ಸಬ್ ಡಿವಿಷನ್ ಆಗಲಿಲ್ಲ ಅಂತ ಬಹುಶಃ ನಾನು ಹೇಳಲಿಕ್ಕೆ ನಾನು ಎಲ್ಲದಾಗಿದೆ ಎಲ್ಲಿ ಅಸುಲಭದಲ್ಲಿ ಅಲ್ಲಿ ಕೂಡ ಆಗಲಿಲ್ಲ ಈ ಸಲ ನಾವು ಯಾವುದೆಲ್ಲ ಕೆಲಸ ಬಹುಶಃ ನಮ್ಮ ಮೆಸ್ಕಾಂ ಮಂತ್ರಿಗೆ ಹೇಳಿದೇವ ತತ್ಕ್ಷಣ ಬೋರ್ಡ್ ಮೀಟಿಂಗ್ನ ಎಲ್ಲವೂ ಕೂಡ ಇವತ್ತು ಅಪ್ರೂವ್ ಮಾಡಿ ಯಾವುದು ಕೂಡ ಇಲ್ಲ ಅಂತ ಹೇಳಿಲ್ಲ ಎಲ್ಲವೂ ಕೂಡ ಅಪ್ರೂವ್ ಮಾಡಿಕೊಂಡು ಕೆಲಸ ಮಾಡಿದ್ದಾರೆ ಅದಕ್ಕೆ ನಾನು ಕೂಡ ಹೇಳಿದ್ದೇನೆ ಏನೆಲ್ಲ ಸವಲತ್ತಿದೆ ಅದು ಅಂಡರ್ಗ್ರೌಂಡ್ ಕೇಬಲ್ ನಮ್ಮ ಸಿಟಿ ವ್ಯಾಪ್ತಿಯಲ್ಲಿ ಅಂಡರ್ಗ್ರೌಂಡ್ ಕೇಬಲ್ ಮಾಡಲಿಕ್ಕೆ ಇನ್ನೊಂದು ವಿಚಾರ ಸಂಬಂಧಪಟ್ಟು ಏನೆಲ್ಲ ಇದೆ ಅದೆಲ್ಲ ಕೂಡ ಬೇಗ ಮಾಡಿ ಮತ್ತು ಮೆಸ್ಕಾಂನ ಅಧಿಕಾರಿ ನಾನು ಹೇಳ್ದಿಷ್ಟೇ ನಿಮ್ಮ ಹತ್ರ ಪಿ ಡಬ್ಲ್ಯೂ ಡಿ ಆರ್ ಡಿ ಪಿ ಆರ್ ಮತ್ತು ನಿಕಟವಾದ ಒಂದು ಸಂಪರ್ಕ ಇರುವಂಥ ಕೆಲಸ ಇವತ್ತು ಮಾಡಬೇಕು ಭಾಳಷ್ಟು ಜನಸಾಮಾನ್ಯರ ಆ ಒಂದು ಕೆಲಸ ಕಾರ್ಯ ಬಾಕಿ ಆಗ್ತದೆ ನಗರಸಭೆಯಿಂದ ಬಂದಿರ್ತದೆ ಇಲ್ಲಿ ಬಾಕಿ ಆಗಿರ್ತದೆ ಅಥವಾ ನಿಮ್ಮ ಪಿ ಡಬ್ಲ್ಯೂಯಿಂದ ಬಂದಿರ್ತದೆ ಟೆಕ್ನಿಕಲ್ನಿಂದಾಗಿ ಬಹುಶಃ ಬಾಕಿ ಆಗುವಂಥದ್ದು ನಾವು ಪಿ ಡಬ್ಲ್ಯೂದ ಕೇಳಿದೆ ನಾವು ಮೆಸ್ಕಾಂ ಹೋಗಿದ್ದೆ ಎಸ್ಟಿಮೇಟ್ ಅಪ್ರೂವ್ ಆಗಿ ಬರಲಿಲ್ಲ ಇವರಿಗೆ ಫೋನಿಂದ ನಾವು ಮಂಗಳೂರಿಗೆ ಕಳಿಸಿದ್ದೇವೆ ಅಲ್ಲಿಂದ ಇದನ್ನೆಲ್ಲ ಕೂತು ಅದಕ್ಕಾಗಿ ನೀವು ಒಂದು ನೋಡಲ್ ಅಧಿಕಾರಿಯನ್ನು ಇದಕ್ಕಿಂತ ಒಂದು ಪರ್ಸನ್ ಚಾರ್ಜ್ ಅಂತ ಕೊಡಬೇಕು ಒಬ್ಬನಿಗೆ ಅವನ ಜವಾಬ್ದಾರಿ ಇದ್ದಂಥ ಆಫೀಸರಲ್ಲಿ ಒಬ್ಬನನ್ನು ಕೋಆರ್ಡಿನೇಟ್ ಡೆವಲಪ್ಮೆಂಟ್ ವರ್ಕಿಗೆ ವಿವಿಧ ಇಲಾಖೆ ಜೊತೆ ಕೋಆರ್ಡಿನೇಟ್ ಮಾಡಲಿಕ್ಕೆ ಒಬ್ಬನ ನೋಡಲ್ ಅಧಿಕಾರಿ ಮಾಡಿದರೆ ಆ ಕಾಂಟ್ರಾಕ್ಟರ್ಗಿರಲಿ ಇಂಜಿನಿಯರ್ಗಿರಲಿ ಅವ್ರು ಯಾರನ್ನು ಸಂಪರ್ಕಿಸಬೇಕಂತೇಳಿ ಒಂದು ಕೆಲಸ ಮತ್ತು ಸುಲಭದಲ್ಲಿ ಫಾಸ್ಟ್ ಫಾಸ್ಟ್ ಆಗುವಂಥ ಅವಕಾಶ ಕೂಡ ಇವತ್ತು ಆಗ್ತದೆ ಅದಕ್ಕಾಗಿ ಬಹುಶಃ ನಾನು ನಿಮಗೆಲ್ಲರಿಗೆ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಬಹುಶಃ ಇವತ್ತು ಪ್ರಾರಂಭ ಆದದ್ದು ಇವತ್ತು ಅತ್ಯಂತ ಈ ಒಂದು ಪ್ರದೇಶದ ಬೆಳವಣಿಗೆಗೆ ಅತ್ಯುತ್ತಮವಾದ ಕೆಲಸ ನಿರ್ವಹಿಸಿದ ಅವಕಾಶ ಇವತ್ತು ಆಗಲಿ ಬಹುಶಃ ಕೆಲವೊಂದು ಹೊಸತಾಗಿರಲಿ ಕೆಲಸಕ್ಕೆ ಸೇರಿದವರು ಕೂಡ ಇದ್ದಾರೆ ಕೆಲವು ನಾವು ಹೇಳಿ ಕೂಡ ಸೇರಿದವರು ಇದ್ದಾರೆ ನಾನು ಹೇಳಿದ್ದೇನಂತೇಳಿ ಅವರನ್ನು ಕೆಲಸ ಮಾಡಿದ್ರೆ ಬಿಡಬೇಡಿ ಅವರಿಗೆ ಸ್ವಲ್ಪ ಜಾಸ್ತಿ ಕೆಲಸ ಕೊಡಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು
ನಾವು ಕೆಲಸ ಮಾಡಬೇಕಂತಲೇ ನಾವು ಕಲಿಸೋದು ಜವಾಬ್ದಾರಿ ಕೊಟ್ಟು ಚೆನ್ನಾಗಿ ಕೆಲಸ ಮಾಡಿಸಲಿಕ್ಕೆ ಒಂದು ತಮ್ಮ ಕೆಲಸ ಕಾರ್ಯಗಳು ಅವಕಾಶ ಇತ್ತು ಆಗಬೇಕು. ಅದಕ್ಕೆ ಒಟ್ಟ ಒಂದು ಟೀಮ್ ವರ್ಕ್ ಆಗಿ ಫುಲ್ ಎನರ್ಜಿ ಹಾಕಿ ಅತ್ಯುತ್ತಮವಾಗಿ ಮುಂದೆ ಹೋಗುವಂಥ ವಿಚಾರ ಇವತ್ತು ಆಗಲಿ ಅಂತ ನಾನು ಕೂಡ ನಿಮಗೆಲ್ಲ ಕೇಳಿಕೊಳ್ಳುತ್ತಾ ಬಹುಶಃ ನಮ್ಮ ಮತ್ತೊಮ್ಮೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲ ರೀತಿಯ ಸಹಕಾರ ಕೊಟ್ಟಂಥ ಪ್ರತಿಯೊಬ್ಬರಿಗೂ ಕೂಡ ನನ್ನ ವಿಶೇಷದ ಅಭಿನಂದನೆ ಶುಭಾಶಯವನ್ನು ಸಲ್ಲಿಸಿಕೊಂಡು ಇದು ಮೇಲಿನ ಫ್ಲೋರ್ ಕೂಡ ನಿಂತುಕೊಂಡಿದ್ದೀರಾ, ಒಂದು ಫ್ಲೋರಾ ಇದು ಕೂಡ ಇದೆಯಾ? ಆದ ಕಾರಣ ಬಹುಶಃ ದೀರ್ಘವಾಗಿ ಮಾತಾಡದೆ ಅಸೆಗೋಲಿ ಪ್ರದೇಶ ಒಂದು ಅತ್ಯುತ್ತಮವಾದ ಸೌಹಾರ್ದದ ಪ್ರೀತಿಯ ಒಂದು ಅತ್ಯುತ್ತಮವಾದ ಉತ್ತಮವಾದ ಪ್ರದೇಶ ಕೂಡ ಇವತ್ತು ಆಗಿದೆ. ನೀವು ಅಧಿಕಾರಿ ಯಾವುದೇ ಟೆನ್ಷನಲ್ಲಿ ಬಂದು ಅಸೆಗೋಲಿಗೆ ಬಂದರೆ ನಿಮ್ಮ ಟೆನ್ಷನ್ ಎಲ್ಲ ದೂರ ಆಗುವಂಥ ಕೆಲಸ ಇವರವ್ರು ಮಾಡ್ತಾರೆಂಬ ವಿಶ್ವಾಸ ನನಗೆ ಖಂಡಿತವಾಗಿಯೂ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತೊಮ್ಮೆ ನಿಮಗೆಲ್ಲರಿಗೂ ನಾನು ಶುಭಾಶಯ ಸಲ್ಲಿಸಿಕೊಂಡು ಈ ಒಂದು ಕ್ಷೇತ್ರ ಮಾತ್ರ ಅಲ್ಲ ದಕ್ಷಿಣ ಕನ್ನಡ ಉಪ ಯಾವುದೆಲ್ಲ ಏನಾದರೂ ಕೆಲಸ ಕಾರ್ಯಗಳು ಬಹುಶಃ ಬೆಂಗಳೂರಿನಲ್ಲಿ ಮಂತ್ರಿಗಳ ಹತ್ರ ಮುಖ್ಯಮಂತ್ರಿ ಆಗಬೇಕಾದಲ್ಲಿ ದಯವಿಟ್ಟು ನನ್ನ ಗಮನಕ್ಕೆ ತನ್ನಿ. ನಾನು ಬಹುಶಃ ನಮ್ಮ ಕ್ಷೇತ್ರದ ಡಿವಿಷನ್ ಮಾತು ಉತ್ತಮವಾಗುವುದಲ್ಲ, ಇಡೀ ಮೆಸ್ಕಾಮೇ ಒಂದು ಬೆಸ್ಟ್ ಒನ್ ಆಫ್ ದ ಎಲೆಕ್ಟ್ರಿಕಲ್ ಸಿಸ್ಟಮ್ನಲ್ಲಿ ಐದಾರು ಬೆಸ್ಕಾಮ್ ಇದೆ, ಅದು ಒನ್ ಆಫ್ ದ ಬೆಸ್ಟ್ ಮೆಸ್ಕಾಮ್ ಆಗಿ ಇವತ್ತು ಪರಿವರ್ತನೆ ಆಗುವಂಥ ಕೆಲಸ ಇವತ್ತು ಆಗಬೇಕಂತ ಕೂಡ ನಾನು ಇವತ್ತು ಹೇಳಿಕೊಂಡು ನಿಮಗೆಲ್ಲರಿಗೂ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿ ದೇವರ ಹೆಸರಲ್ಲಿ ನಾವು ಇದನ್ನು ಉದ್ಘಾಟಿಸಿ ಬಹುಶಃ ಯುವ ಯಾರೆಲ್ಲ ತಾವು ಜನ ಸ್ಥಳೀಯ ಮಟ್ಟದ ಜನಪ್ರತಿನಿಧಿದ್ದೀರಾ, ಸ್ಥಳೀಯ ಮಟ್ಟದ ಮುಖಂಡರಿದ್ದೀರಾ, ಇದು ನಮ್ಮ ಆಸ್ತಿ ಅಲ್ಲ, ಇದು ನಿಮ್ಮ ಊರಿನ ಆಸ್ತಿ. ಆದ ಕಾರಣ ಇದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಪ್ರೋತ್ಸಾಹ ಕೊಡಿ, ಇನ್ನಷ್ಟು ಉತ್ತಮವಾಗಿ ಮಾರ್ಪಾಡೋ ಕೆಲಸ ಅದು ನಿಮ್ಮೆಲ್ಲರ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ ಅಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಮತ್ತೊಮ್ಮೆ ನಿಮಗೆಲ್ಲ ಶುಭಾಶಯ ಸಲ್ಲಿಸುತ್ತಾ ಮತ್ತು ಹೊಸತಾಗಿ ಒಂದು ಯೋಜನೆ ಬರುವಾಗ ಕೆಲವೊಂದು ಸಮಸ್ಯೆಗಳು ಇದ್ದೇ ಇರ್ತದೆ, ಇಲ್ಲ ಅಂತಲ್ಲ, ಅದೊಂದು ಟ್ರಾನ್ಸಿಟ್ ಪೀರಿಯಡ್. ಯಾವುದೇ ಒಂದು ವಿಚಾರದಲ್ಲಿ ಕೂಡ ಒಂದು ಕಡೆಯಿಂದ ಒಂದು ಕಡೆ ಶಿಫ್ಟ್ ಆಗುವಾಗ ಸಣ್ಣ ಮಟ್ಟದ ಟೆಕ್ನಿಕಲ್ ಇಶ್ಯೂಸ್ ಆಫೀಸ್ ಇಶ್ಯೂಸ್ ಎಲ್ಲ ಬರುವುದು ಸ್ವಾಭಾವಿಕ. ಯಾವುದೆಲ್ಲ ಸಮಸ್ಯೆ ಇದೆ ಅದೊಂದು ಲೈನಪ್ ಮಾಡಿ ಅದು ಅಧಿಕಾರಿಗಳು ಕೊಡಿ, ಅದನ್ನು ಕೂತ್ಕೊಂಡು ಅದನ್ನು ಸರಿಪಡಿಸುವಂಥ ಕೆಲಸ ನಾವೆಲ್ಲ ಕೂಡ ಮಾಡುವಂತ ನಾನು ಹೇಳಿಕೊಳ್ತಾ ಮತ್ತೊಮ್ಮೆ ನಿಮಗೆ ಶುಭಾಶಯ ಸಲ್ಲಿಸಿ ದೇವರ ಹೆಸರು ನಾವು ಇದಕ್ಕೆ ಉದ್ಘಾಟಿಸ್ತೇವೆ. ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ. ಎಂದಿನಂತೆ ಬೆಡಗು ಬಣ್ಣಗಳ ಲೇಪವಿಲ್ಲದ ಎದೆಯಾಳದ ನೇರವಾದ ಸಹಜವಾದ ಮಾತುಗಳನ್ನಾಡಿ ಪ್ರೋತ್ಸಾಹಿಸಿದ್ದಾರೆ, ಭರವಸೆಯನ್ನು ತುಂಬಿದ್ದಾರೆ ಗೌರವಾನ್ವಿತ ವಿಧಾನಸಭಾಧ್ಯಕ್ಷರು. ತಮಗೆ ಧನ್ಯವಾದಗಳು ಸರ್. ನಮ್ಮ ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವ ಶ್ರೀ ಎನ್ ಎಸ್ ಕರೀಂ ಅವರು ಉಪಸ್ಥಿತರಿದ್ದಾರೆ, ಹಾಗೆ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾಗಿರುವ ಮುಸ್ತಫಾ ಅವರು ಉಪಸ್ಥಿತರಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಹ್ವಾನಿತರಾಗಿದ್ದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಹಾಗೂ ಸನ್ಮಾನ್ಯ ರಾಜ್ಯಸಭಾ ಸದಸ್ಯರು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅದನ್ನೀಗ ವಾಚಿಸಲಿದ್ದಾರೆ. ವಿನೋದ್ ಕುಮಾರ್ ಪ್ರಭಾರ ಸಹಾಯಕ ಇಂಜಿನಿಯರ್ ತಾಂತ್ರಿಕ ಕೊಣಾಜೆ ಉಪವಿಭಾಗ. ದಿನಾಂಕ 28/11/2023 ನಡೆಯಲಿರುವ ನೂತನ ಕೊಣಾಜೆ ಉಪವಿಭಾಗ ಮತ್ತು ಶಾಖಾ ಕಚೇರಿಗಳ ಉದ್ಘಾಟನಾ ಸಮಾರಂಭದ ಆಮಂತ್ರಣ ಪತ್ರ ತಲುಪಿ ಸಂತೋಷವಾಯಿತು. ಉದ್ಘಾಟನಾ ಸಮಾರಂಭ ಸರ್ವ ರೀತಿಯಿಂದಲೂ ಯಶಸ್ವಿಯಾಗಲೆಂದು ಹಾರೈಸುತ್ತೇನೆ. ತನ್ಮೂಲಕ ಗ್ರಾಹಕರಿಗೆ ಇನ್ನೂ ಹೆಚ್ಚಿನ ಸೇವೆ ಸಲ್ಲಿಸುವಂತಾಗಲೆಂದು ಆಶಿಸುತ್ತಾ ಎಲ್ಲರಿಗೂ ಶುಭವನ್ನು ಹಾರೈಸುತ್ತೇನೆ. ಶ್ರೀ ಮಂಜುನಾಥ ಸ್ವಾಮಿಯ ಅನುಗ್ರಹವಿರಲಿ. ಇತಿ ಡಿ ವೀರೇಂದ್ರ ಹೆಗಡೆಯವರು. ಧನ್ಯವಾದಗಳು ವಿನೋದ್. ಉಪವಿಭಾಗ ಲಭ್ಯ ಆಯಿತು ಅಂತಂದರೆ ತ್ವರಿತ ದೂರು ನಿರ್ವಹಣೆ, 24/7 ವಾಹನ ಲಭ್ಯತೆ, ಹೀಗೆ ಹಲವಷ್ಟು ಪ್ರಯೋಜನಗಳು. ಇವೆಲ್ಲ ಸಾಧ್ಯವಾಗಿರೋದು ಸ್ಥಳೀಯ ಶಾಸಕರೂ ಆಗಿರುವ ನಮ್ಮ ಗೌರವಾನ್ವಿತ ವಿಧಾನಸಭಾಧ್ಯಕ್ಷರ ಸಹಕಾರದಿಂದ. ದೇಹಿ ಎಂದು ಬಂದವರಿಗೆ ನಾಸ್ತಿ ಎಲ್ಲದೆ ಎಲ್ಲ ವರ್ಗದ ಜನರ ಬೇಡಿಕೆಗಳಿಗೆ ಸ್ಪಂದಿಸುತ್ತಾ ಈ ಭಾಗದ ಮನೆ ಮಂದಿಯ ಬಾಯಲ್ಲಿ ನಮ್ಮ ಖಾದರ್ ಎಂಬಂತಹ ನೆರೆಮನೆಯ ಹುಡುಗನಾಗಿರುವ ನಮ್ಮೆಲ್ಲರ ಹೆಮ್ಮೆಯ ವಿಧಾನಸಭಾಧ್ಯಕ್ಷರು ಕರಾವಳಿಯ ಸೌಹಾರ್ದ ಸೌಜನ್ಯ ಮತ್ತು ನಂಬಿಕೆಯನ್ನಿಟ್ಟು ಕಾರ್ಯಪ್ರವೃತ್ತರಾಗಿರುವುದು ಆ ಮೂಲಕ ಕನ್ನೂರ ನಾಗರಿಕರ ಪರವಾಗಿ ಗೌರವಾನ್ವಿತ ವಿಧಾನಸಭಾಧ್ಯಕ್ಷರು ಈ ಸಮಾರಂಭವನ್ನು ನಡೆಸಿಕೊಡುವಂತೆ ವಿನಂತಿ ಮಾಡಿಕೊಂಡ ಶ್ರೀಮತಿ ಮಮತಾ ಗಟ್ಟಿಯವರು ಕೂಡ ಸಮಾರಂಭ ಪ್ರಕ್ರಿಯೆಯಲ್ಲಿ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ.
ಅಭಿವೃದ್ಧಿಯ ಘಟ್ಟದಲ್ಲಿ ವಿಕಾಸದ ಹೆಜ್ಜೆಯಂತೆ ಮೆಸ್ಕಾಂ ಇಲಾಖೆಯ ನೂತನ ವಿಜ್ಞಾಪನೆ ಕಚೇರಿಯನ್ನು ಕೊಣಾಜೆ ಪರಿಸರದಲ್ಲಿ ಉದ್ಘಾಟನೆ ಮಾಡಲಾಗಿದೆ. ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮೆಲ್ಲರ ಪ್ರೀತಿಯ ಅಭಿವೃದ್ಧಿಯ ಮಾತ್ರ ಎಂಬ ಧ್ಯೇಯದೊಂದಿಗೆ ಅಭಿವೃದ್ಧಿ ಪ್ರಯತ್ನಗಳಿಗೆ ಬೆನ್ನೆಲುಬಾಗಿ ನಿಂತು ತಮ್ಮ ಬಿಡುವಿಲ್ಲದ ವೇಳೆಯಲ್ಲಿಯೂ ಮೆಸ್ಕಾಂನ ನೂತನ ಉಪವಿಭಾಗ ಕಚೇರಿಯ ಉದ್ಘಾಟಿಸಿ ಎಲ್ಲರಿಗೂ ಮಾರ್ಗದರ್ಶನ ನಮ್ಮೆಲ್ಲರ ಕರ್ನಾಟಕ ಸರ್ಕಾರ